ಸುಜಾತಾ, ನೀನ್ ಯಾಕೆ ಬೇಜಾರು ಮಾಡ್ಕೋತಿಯಾ? ಅವ್ರು ಅಂದಿದ್ದು ತಪ್ಪಲ್ವಾ? ದೊಡ್ಡೋರಲ್ವಾ ಪಾರ್ಥ ಅವರು, ಅವ್ರೇನೇ ಹೇಳಿದ್ರು ನನ್ನ ಒಳ್ಳೇದಕ್ಕೆ ಹೇಳ್ತಾರೆ. ಅಣ್ಣ ತುಂಬಾ ರೂಡಾಗಿ ಮಾತಾಡ್ಬಿಟ್ಟ ಪಾಪ. ನಮ್ಮ ಅತ್ತೆಗೆ ನೆಂಟ್ರಂತನೂ ಊರಲ್ಲಿ ಯಾರೂ ಇಲ್ಲ. ನನ್ ಗೌರ್ ಬಗ್ಗೆನೆ ಟೆನ್ಷನ್ ಆಗ್ತಿದೆ. ಅಷ್ಟು ಬೇಜಾರು ಮಾಡೋದು ಬೇಡ. ಏನಿಲ್ಲ ಸುಜಾತ, ಸುಮ್ಮನೆ ಹಾಗೆ ಫೋನ್ ಮಾಡಿದ್ದೆ ಅಷ್ಟೆ. ಸರಿ, ಹಾಗಾದ್ರೆ ನಾನು ನಿನ್ನ ಗಾಮೇಲ್ ಕಾಲ್ ಮಾಡ್ತೀನಿ, ಒಂಚೂರು ಅಡುಗೆ ಕೆಲಸ ಇದೆ. ಅಮ್ಮ ಪ್ಲೀಸ್ ಮನೆಗೆ ಬಾರಮ್ಮ. ಎಲ್ಲಮ್ಮ ಇದೆಯಾ ನೀನು? ಅಪ್ಪನ ಹತ್ರ ನಾನು ಮಾತಾಡ್ತೀನಮ್ಮ. ಅಮ್ಮ ಪ್ಲೀಸ್ ಬಾರಮ್ಮ. ಅತ್ತೆನು ನಿನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ. ಅಮ್ಮ ಪ್ಲೀಸ್ ಅಮ್ಮ ಬಾಮ್ಮ. ನಾನು ಮನೆಗೆ ಬರೋದಿಲ್ಲ ಕಣೆ. ಅಯ್ಯೋ ಅಮ್ಮ ಪ್ಲೀಸ್. ಅದಕ್ಕೇನಾ ಕೊಡಿಲಿ? ಅದಕ್ಕೆ ಎಲ್ಲಿದ್ದೀರಾ ನೀವು? ಅಣ್ಣ ಏನೋ ಕೋಪದಲ್ಲಿ ಒಂದು ಮಾತು ಹೇಳ್ದ ಅಂತ ಮನೆ ಬಿಟ್ಟೆ ಹೋಗೋದಾ? ಮನೆಗ್ ಬನ್ನಿ ಅದಕ್ಕೆ. ಅಯ್ಯೋ, ಕಟ್ಕೊಂಡ್ ಗಂಡನೇ ಕತ್ತಿರ್ದ ಮನೆಯಿಂದ ಆಚೆ ತಬ್ಬಂದ್ಮೇಲೆ ನನ್ನ ಜೀವನದಲ್ಲಿ ಇನ್ನೇನು ಉಳಿದಿದೆ ಸುಜಿ? ಅತ್ತೆ ಲೌಡ್ ಸ್ಪೀಕರ್ ಆನ್ ಮಾಡಿ. ಈ ಜೀವನನೇ ಬೇಡ ಅಂತ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ಮಲಗಿದ್ದೆ ನಾನು. ಅಯ್ಯೋ ದೇವ್ರೆ. ಅಯ್ಯೋ ಅಮ್ಮ ಹಂಗೆಲ್ಲ ಮಾಡ್ಬೇಡಮ್ಮ. ಎಷ್ಟೊತ್ತಾದ್ರೂ ಟ್ರೈನೇ ಬಂದಿಲ್ಲ ಸುಜಿ. ವಿಶು ಮುಖ ನೆನಪಾಯ್ತು, ಅದಕ್ಕೆ ವಾಪಸ್ ಎದ್ ಬಂದ್ಬಿಟ್ಟೆ. ನನ್ನ ಬಿಟ್ರೆ ಅವಳಿಗೆ ಯಾರಿದ್ದಾರೆ ಹೇಳು? ಅವ್ರಪ್ಪನ್ಗೆ ಅವಳನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ನನ್ನ ಹೊರಗಾಕ್ತಂಗೆ ಅವಳನ್ನ ಒಂದಿನ ಹೊರಗಾಕಿ ಹಾಕ್ತಾರೆ. ಛೇ, ಅದಕ್ಕೆ ಆ ರೀತಿ ಎಲ್ಲ ದುಡ್ಕೋಕ್ ಹೋಗ್ಬೇಡಿ. ಸುಮ್ನೆ ಮನೆಗ್ ಬನ್ನಿ ನೀವು, ಅಣ್ಣನ ಜೊತೆ ನಾನ್ ಮಾತಾಡ್ತೀನಿ. ಗೌರವ ಇಲ್ದಿರೋ ಜಗದಲ್ಲಿ ನಾನ್ ಯಾಕೆ ಬರ್ಬೇಕು ಸುಜಿ? ನನ್ಗೂ ಸಾಕಾಗೋಗಿದೆ. ನನ್ಕಿಂತ ಹೆಚ್ಚು ಗೌರವ ಕೊಟ್ಟು ನೋಡ್ಕೊಳ್ತಿದ್ರು ಅನ್ಸುತ್ತೆ. ನನ್ನ ನಾಯ್ಕಿಂತ ಕೀಳಾಗಿ ನೋಡ್ತಾರೆ. ನಾನಂತೂ ಖಂಡಿತ ಮನೆಗೆ ಬರಲ್ಲ, ಹೊರಟೋಗ್ತೀನಿ. ನನ್ ದೂರ ಎಲ್ಲಾದ್ರೂ ಹೊರಟೋಗ್ತೀನಿ. ಯಾರ ಕಣ್ಗೂ ಬೀಳ್ದಾಗೆ ಭಿಕ್ಷುಕಿನೋ ಅಥವಾ ಕಾವಿ ತೊಟ್ಟು ಸನ್ಯಾಸಿನಿ ಆಗಿ ಬದುಕ್ತೀನಿ. ನೀವೆಲ್ಲ ಮನೇಲಿ ನೆಮ್ಮದಿಯಾಗಿರಿ. ಅದಕ್ಕೆ ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ವಿಶ್ವಮುಖ ನೋಡಿನಾದ್ರೂ ಮನೆಗ್ ಬನ್ನಿ. ಏನೋ ಕೆಟ್ಟಗಳಿಗೆ ನಡೆದಿದ್ದು ಮರ್ತ್ ಮನೆಗ್ ಬನ್ನಿ. ಅದಕ್ಕೆ ನಿಮ್ಗೋಸ್ಕರ ನಾವೆಲ್ಲ ಕಾಯ್ತಿದೀವಿ. ಅಣ್ಣಂಗೂ ತಾನು ಮಾಡಿ ತಪ್ಪು ಅಂತ ಅನ್ಸ್ತಿದೆ. ಹಾಗನ್ಸಿದ್ರೆ ಅವರೇ ನನ್ ಕಾಲ್ ಮಾಡಿ ಸಾರಿ ಕೇಳ್ತಾ ಇದ್ರು. ಏನ್ ಮಾಡ್ತಿದ್ದಾಳೋ, ಎಲ್ಲಿದ್ದಾಳೋ ಅನ್ನೋ ಸ್ವಲ್ಪ ಕೇರಿದ್ಯಾ ಅವ್ರಿಗೆ? ಇಲ್ಲ, ಅವ್ರಾಗೋರೆ ನನ್ ಕಾಲ್ ಮಾಡಿ ಸಾರಿ ಕೇಳೋವರೆಗೂ ನಾನು ಆ ಮನೆ ಕಾಲಿಡೋದಿಲ್ಲ. ಸುಜಿ ಇನ್ನು ಸ್ವಲ್ಪ ಹೊತ್ತು ವೈಟ್ ಮಾಡ್ತೀನಿ. ಅವ್ರು ನನ್ ಕಾಲ್ ಮಾಡದೆ ಹೋದ್ರೆ ನಾನು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಅಮ್ಮ ಬೇಡಮ್ಮ, ಪ್ಲೀಸ್ ಮನೆಗ್ ಬಾರಮ್ಮ. ಆಮೇಲೆ ನೀವ್ ಎಷ್ಟು ನನ್ನ ಹುಡುಕಾಡಿದ್ರು ನಿಮ್ ಕಣ್ಣಿಗೆ ನಂಗೆ ಬೀಳಲ್ಲ. ನನ್ ಫೋಟೋ ಫ್ರೇಮ್ ಹಾಕಿ ಇಟ್ಕೊಬೇಕಷ್ಟೇ, ನಾನು ಖಂಡಿತ ಸತ್ತು ಹೋಗ್ತೀನಿ. ಅದಕ್ಕೆ ಹಲೋ ಅಮ್ಮ ಅಮ್ಮ. ಅಯ್ಯೋ ಅತ್ತೆ, ಅಮ್ಮ ಸತ್ತೋಗ್ತೀನಿ ಅಂತೆಲ್ಲ ಹೇಳ್ತಿದಾರೆ, ಇವಾಗ ಏನ್ ಮಾಡೋದ್ ನಾವು? ಏನಂತ ಹೇಳುದು? ಅಣ್ಣ ನೀನ್ ಹೋಗಿ ಅತ್ತೆನ್ ಕರ್ಕೊಂಡ್ ಬಾ, ಅವ್ರು ಖಂಡಿತ ಬರ್ತಾರೆ. ಬೇಕಾದ್ರೆ ಅವಳೇ ಬರ್ಲಿ, ಇಲ್ಲಾಂದ್ರೆ ಎಲ್ಲಾದ್ರೂ ಹಾಳಾಗ್ ಹೋಗಿ ಸಾಯ್ಲಿ. ಒಂದು ಶನಿ ತಪ್ಪೋಯ್ತು ಅಂತ ಅನ್ಕೋಣ. ಅಯ್ಯೋ ಅಣ್ಣ ಹಾಗೆಲ್ಲ ಮಾತಾಡ್ಬೇಡ. ಎಷ್ಟೇ ಆದ್ರೂ ಅವ್ರು ನಿನ್ ಹೆಂಡತಿ, ನಿನ್ನ ನಂಬ್ಕೊಂಡು ಈ ಮನೆಗ್ ಬಂದಿರೋರು. ನೀನ್ ಹೋಗಿ ಅವ್ರನ್ನ ಸಮಾಧಾನ ಮಾಡ್ಕೊಂಡು ಮನೆಗ್ ಕರ್ಕೊಂಡ್ ಬಾ. ಮನೆ ಸೊಸೆ ರಸ್ತೆಲಿ ಅಲಿತಿದ್ರೆ ಜನ ನಮ್ ಬಗ್ಗೆ ಏನ್ ಅನ್ಕೊತಾರೆ ಹೇಳು? ಏನೇ ಜಗಳ ಇದ್ರು ನಾಲ್ಕು ಗೋಡೆ ಮಧ್ಯೆ ಆಗ್ಬೇಕು. ಮೊದ್ಲೋಗಿ ಅದಕ್ಕೇನ್ ಕರ್ಕೊಂಡ್ ಬಾ. ಹಾಗಲ್ಲ ಸುಜಿ. ಅಣ್ಣ ಪ್ಲೀಸ್, ನನ್ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಗೌರವ ಇದ್ರೆ ಅದಕ್ಕೇನೋ ಕರ್ಕೊಂಡ್ ಬಾ. ಸರಿ, ನಿನಗೋಸ್ಕರ ಹೋಗಿ ಕರ್ಕೊಂಡ್ ಬರ್ತೀನಿ.
ನಾವಿಬ್ರು ಮತ್ತೆ ಈ ರೀತಿ ಕೂತ್ಕೊಂಡು ಟೀ ಕುಡಿತೀವೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಅನ್ಕೊಂಡಿರಲಿಲ್ಲ ಪಾರ್ಥ, ನೀನ್ ಅಬ್ಬ ಎಲ್ಲ ಅಂತ ಗೊತ್ತಾದ್ಮೇಲೆ ಯಾಕೋ ನೀನು ಬೇರೆ ಅಂತಲೇ ಅನ್ಸ್ತಿದೆ. ನಿನ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಂತ ಮನ್ಸಕ್ ಚುಚ್ತಿದೆ. ಸರಿ, ಒಂದ್ ಕೆಲಸ ಮಾಡೋಣ. ನಿನಗೆ ನನ್ನ ಬಗ್ಗೆ ಏನೇನ್ ಕ್ವೆಶನ್ಸ್ ಇದೆಯೋ ಅದನ್ನೆಲ್ಲ ಕೇಳು. ನಾನು ನಿನ್ಗಿರೋ ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ಸತ್ಯನೇ ಹೇಳ್ತೀನಿ. ಲೆಟ್ಸ್ ಸ್ಟಾರ್ಟ್. ಸರಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳು. ಫ್ಯಾಮಿಲಿ ಅಂದರೆ ತಾತ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅಮ್ಮ, ಸಮ್ಯು. ಅಮ್ಮ ಮತ್ತೆ ನಮ್ಮ ಕಂಪ್ನಿನ ಕಟ್ಟಿ ಬೆಳೆಸಿದ್ರು. ಇವತ್ತು ನಮ್ಮ ಕಂಪ್ನಿ ಈ ಸ್ಥಿತಿಗೆ ಬಂದಿದೆ ಅಂದ್ರೆ ಅದಕ್ಕೆ ಅಮ್ಮನೇ ಕಾರಣ. ಮತ್ತೆ ನೀನೇನ್ ಮಾಡ್ತೀಯ? ನಾನು ನಮ್ಮ ಕಂಪ್ನಿ ಸಿಇಒ. ನನಗೆ ಚಿಕ್ಕ ವಯಸ್ಸಿಂದಾನು ಫ್ರೆಂಡ್ಸ್ ಕಮ್ಮಿ, ಅಮ್ಮನೇ ನನಗೆ ಎಲ್ಲ. ನಂತರ ತುಷಾರ್. ತುಷಾರ್ ಕೂಡ ನಮ್ಮ ಕಂಪ್ನಿಲೇ ಕೆಲಸ ಮಾಡ್ತಾನೆ. ನಿನ್ನ ಹತ್ರ ಹಣ ಇಲ್ಲ ಅಂತ ನನಗೆ ಗೊತ್ತು. ಇದ್ರಲ್ಲಿ 10,000 ಇದೆ. ಸದ್ಯಕ್ಕೆ ನನ್ನ ಕೈಯಲ್ಲಿ ಇಷ್ಟೇ ಕೊಡೋಕ್ಕಾಗೋದು. ತಗೋ. ನಾನೇನು ಜೋಕ್ ಮಾಡಿದ್ನ? ಇಲ್ಲ. ಪಾರ್ಥ, ನಾವು ಮೊದಲನೇ ಸಲ ಸುರೇಶ್ ಅಣ್ಣನ ಹಳೆ ಟೀ ಅಂಗಡಿಗೆ ಬಂದಿದ್ವಲ್ಲ, ಆ ದಿನ ನೆನಪಿದೆಯಾ? ತುಂಬ ಚೆನ್ನಾಗಿ ನೆನಪಿದೆ. ಅಲ್ಲೇ ಅಲ್ವಾ ನಾನು ಮೊದಲನೇ ಸಲ ಟೀಯಲ್ಲಿ ಬಿಸ್ಕೆಟ್ ಹತ್ಕೊಂಡು ತಿನ್ನೋ ಟ್ರೈನಿಂಗ್ ತಗೊಂಡಿದ್ದು? ಅವತ್ತಿನ ಹತ್ರ ದುಡ್ಡಿಲ್ಲ ಅಂತ ಟೀಗೂ ನಾನೇ ದುಡ್ಡು ಕೊಟ್ಟಿದ್ದೆ, ಹಾಗೆ ಬಸ್ ಚಾರ್ಜ್ಗೂ ದುಡ್ಡು ಕೊಟ್ಟು ಕಳಿಸಿದ್ದೆ. ನೀನ್ ನೋಡಿದ್ರೆ ಚಿಕ್ಕಿ, ನೀವ್ ಯಾಕೆ ಅಮ್ಮನ್ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರಿ? ನನ್ಗದ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನಿನಗೆ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸಮ್ಯು. ಈಗ ನಾನೇನಾದ್ರೂ ಹೇಳಿದ್ರೆ ನನ್ನ ಕೆಟ್ಟೋಳು ಅಂದ್ಕೋತೀವೋ ಏನು? ಚಿಕ್ಕಿ, ನಾನ್ ಯಾಕೆ ನಿಮ್ಮನ್ ಹಾಗೆಲ್ಲ ಅಂದ್ಕೊಳ್ಳಿ ಹೇಳಿ? ಇಷ್ಟ ವರ್ಷನೂ ಅದೇ ಆಗಿರೋದು ಈ ಮನೇಲಿ ಸಮ್ಯು. ಏನಾದ್ರೂ ಹೇಳಿದ್ರೆ ಅದು ಅವ್ರಿಗೆಲ್ಲ ತಪ್ಪು ಅನ್ಸುತ್ತೆ, ಏನಾದ್ರೂ ಒಳ್ಳೇದ್ ಮಾಡೋದಕ್ಕೆ ಹೋದ್ರೆ ನಾನೇ ಕೆಟ್ಟವಳಾಗ್ತೀನಿ. ನಾನು ಹಾಗೆ ಅನ್ಕೊಂಡಿದ್ದೆ ಚಿಕ್ಕಿ, ಆದ್ರೆ ಈಗೀಗ ನಿಮ್ ಬಗ್ಗೆ ಗೊತ್ತಾಗ್ತಾ ಇದೆ. ಮನೆಯವರೆಲ್ಲರೂ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ವಿ, ಸಾರಿ. ಪರವಾಗಿಲ್ಲ ಬಿಡು ಸಮ್ಯು, ನಾನು ಏನೂ ಬೇಜಾರು ಮಾಡ್ಕೊಂಡಿಲ್ಲ. ಎಷ್ಟೇ ಆದರೂ ನೀವೆಲ್ಲ ನನ್ನೋರು, ಇದು ನನ್ನ ಮನೆ. ಆದರೆ ಚಿಕ್ಕಿ, ಯಾಕೆ ಹಾಗಂದ್ರಿ ನೀವು? ಸಮ್ಯು, ಕೆಲವು ಸಲ ಒಳ್ಳೇದಾಗಬೇಕು ಅಂದರೆ ನಮಗಿಷ್ಟ ಇಲ್ಲದೇ ಇದ್ರು ಮತ್ತೆ ಅದು ಕೆಟ್ಟದು ಅಂತ ಅನ್ಸಿದ್ರು ನಾವು ಆ ಕೆಲಸ ಮಾಡಬೇಕಾಗತ್ತೆ. ಈಗ ಕೃಷ್ಣ ಮಹಾಭಾರತ ಯುದ್ಧನೇ ಮಾಡಿಸ್ಲಿಲ್ವಾ ಇಡೀ ಲೋಕಕ್ಕೆ ಒಳ್ಳೇದಾಗ್ಲಿ ಅಂತ? ಇದು ಹಾಗೇನೆ. ಈಗ ದುರ್ಗಾ ಅಕ್ಕಗೂ ಅರ್ಥ ಆಗ್ಲಿ, ಯಾವಾಗ್ಲೂ ಪಾರ್ಥ ಪಾರ್ಥ ಅಂತ ಜಪ ಮಾಡೋದು ಒಳ್ಳೇದಲ್ಲ ಅಂತ. ಸಮ್ಯು, ನಾನ್ ಹೇಳಿದ್ದು ನಿನ್ನ ಒಳ್ಳೇದಕ್ಕೆ. ನನಗ್ ಗೊತ್ತಾಯ್ತು ಚಿಕ್ಕಿ. ಅಲ್ಲ, ಅಮ್ಮ ಇಷ್ಟೆಲ್ಲ ಆದ್ರೂ ಇನ್ನೂ ಪಾರ್ಥನ್ ಬಗ್ಗೆ ಮಾತಾಡ್ತಾರಲ್ಲ, ನಾನಿದ್ರು ಇಲ್ವೇನೋ ಅನ್ನಿಸ್ತಿದೆ ಚಿಕ್ಕಿ. ನನಗೆ ನಿನ್ನ ನೋವು ಗೊತ್ತಾಗತ್ತೆ ಸಮ್ಯು. ಚಿಕ್ಕಿ, ಒಂದೊಂದ್ಸಲ ಪಾರ್ಥ ಇಲ್ದಿದ್ರೇನೆ ಚೆನ್ನಾಗಿರ್ತಿತ್ತಲ್ವಾ ಅನ್ಸುತ್ತೆ ನನ್ಗೆ. ಸಂಯುಕ್ತ, ನೀವೇನೋ ಮಾತಾಡ್ತಿದ್ರಿ ಅನ್ಸುತ್ತೆ. ಏನಿಲ್ಲ ಕಣೋ. ಅಚ್ಚರಿ, ಆಫೀಸಲ್ಲಿ ಕೆಲಸ ಹೇಗಿತ್ತು? ಇತ್ತೀಚೆಗೆ ನೀನ್ ತುಂಬಾ ಬದಲಾಗಿದ್ಯಾ ಸಮ್ಯು, ಏನು ಸರಿಯಾಗಿ ಹೇಳೋದೇ ಇಲ್ಲ, ನನ್ಗೇನೋ ಮುಚ್ಚಿಡ್ತಾ ಇದೆಯಾ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲ ತುಷಾರ್, ನಿನಗ್ ಹಾಗೆ ಅನ್ನಿಸ್ತಿದೆ ಅಷ್ಟೇ. ನಾನು ಹೇಗಿದ್ದೀನೋ ಹಾಗೆ ಇದ್ದೀನಿ. ನಿನಗ್ ನೀನೇ ಸುಳ್ಳು ಹೇಳ್ಕೋಬೇಡ ಸಮ್ಯು, ಬದಲಾಗಿದ್ಯಾ ನೀನು. ಅಮ್ಮನ್ ಕಂಡ್ರೆ ಮುಂಚೆ ಸಿಟ್ಟಿತ್ತು, ಈಗ ಅದು ದ್ವೇಷಕ್ಕೆ ತಿರುಗಿದೆ. ಪಾರ್ಥನ್ ಕಂಡ್ರೆ ಪ್ರೀತಿ ಇತ್ತು, ಈಗ ಅದು ಕಡಿಮೆ ಆಗಿದೆ. ಏನ್ ಮಾಡ್ತಾ ಇದೀಯ ನೀನು? ನಾನೇನ್ ಮಾಡ್ತಿದ್ದೀನಿ? ನಾನ್ ಸರಿಯಾಗೇ ಮಾಡ್ತಾ ಇದ್ದೀನಿ.